ಗುಡ್ ಮಾರ್ನಿಂಗ್ ಮಕ್ಕಳೇ ವರ್ಗವನ್ನು ವಿಷಯ ಪರಿಚಯದಿನ ಭಾಗ ದಿನ ನಾವು ಹಿಂದಿನ ಅವಧಿಯಲ್ಲಿ ಏನು ಅಭ್ಯಾಸ ಮಾಡಿದ್ವಿ ಹಿಂದಿನ ವರ್ಗದಲ್ಲಿ ಪಾಠ 8 ಸುರಕ್ಷತೆ ಮತ್ತು ಶಿಸ್ತು ಹೌದಾ ಆ ಪಾಠದಲ್ಲಿ ಏನು ಮಾಡ್ತಾ ಇದ್ವಿ ಅದಕ್ಕೆ ನಿಂತಿತ್ತು ವಿಡಿಯೋ ಹೌದಾ ಅದರ ಮುಂದಿನ ಭಾಗವನ್ನು ನಾನು ಈಗ ಹೇಳ್ತೀನಿ ಆ ವಿಷಯ ಅರ್ಥ ಆಗಿತ್ತು ಅದನ್ನು ಮುಂದಿನ ಭಾಗ ಈ ಅವಧಿಯಲ್ಲಿ ನಾನು ಪೂರ್ತಿ ಮಾಡ್ತೀನಿ ಸ್ವಲ್ಪ ಹೇಳೋದೈತಿ ಅದನ್ನು ಏನು ಮಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ ಹೌದಾ ಏನು ಹೇಳ್ತಾ ಇದ್ದೀನಿ ಹಿಂದಿನ ಅವಧಿಯಲ್ಲಿ ವರ್ಗದಲ್ಲಿ ಶಿಕ್ಷಕರು ಏನು ಮಾಡ್ತಿರ್ತಾರಪ್ಪ ಕ್ಲಾಸ್ನ ತಗೋತಿರ್ತಾರ ಆಗ ಎಲ್ಲ ಮಕ್ಕಳು ಗುಂಪುಗೂಡಿ ಬಂದ್ರೆ ಟೀಚರ್ ಏನು ಮಾಡಬೇಕು ಅಲ್ಲ ಅವ್ರಿಗೆ 10 ಕೈ ಇರ್ತಾವ ಇಲ್ಲ ಅವ್ರಿಗೆ ಒಂಬತ್ತು ಕೈ ಹೌದಾ ಅವಾಗ ಏನು ಮಾಡಬೇಕು ಮಕ್ಕಳು ಸಾಲಿನಲ್ಲಿ ಬಂದು ವರ್ಗದಲ್ಲಿ ಏನು ಮಾಡಬೇಕು ನಿಮ್ಮ ಮನೆ ಕೆಲಸ ಅಥವಾ ಹೋಮ್ವರ್ಕ್ ಅಥವಾ ಕ್ಲಾಸ್ ವರ್ಕನ್ನ ಏನು ಮಾಡಬೇಕು ತಿದ್ಕೋಬೇಕು ಹೌದಾ ಸರತಿ ಪ್ರಕಾರವಾಗಿ ಬಂದು ಏನು ಮಾಡಬೇಕು ತಿದ್ಕೋಬೇಕು ಆಮೇಲೆ ಕ್ಲಾಸ್ನಾಗ ಪ್ರಶ್ನೆ ಉತ್ತರ ಕೇಳ್ತಿರ್ತಾರೆ ಹೌದಾ ಈಗ ಪ್ರಶ್ನೆ ಉತ್ತರ ಕೇಳುವಾಗ ಏನು ಮಾಡಬೇಕು ಪ್ರಶ್ನೆ ಉತ್ತರ ಕೇಳುವಾಗ ಯಾರಿಗೆ ಪ್ರಶ್ನೆಗೆ ಉತ್ತರ ಬರುತ್ತಲ್ಲ ಅವ್ರೇನು ಮಾಡಬೇಕು ಕೈ ಎತ್ತಬೇಕು ನೀವು ಕೈ ಎತ್ತಬೇಕು ಹೌದಾ ಆಮೇಲೆ ಟೀಚರ್ ಏನು ಮಾಡ್ತಾರೆ ಒಬ್ಬರಾಗಣ ಒಬ್ಬರು ಈಗ ನಿಂತಿರೋ ಈಗ ಒಂದೇ ಸಾಲಿಂದ ಎಲ್ಲರೂ ಹಿಂಗೆ ಕೈ ಎತ್ತಿರ್ತಾರೆ ಹಾಂ ನಾ ಹೇಳ್ತೇನೆ ಅನ್ನೋದಿಲ್ಲ ಹಿಂಗೆ ಕೈ ಎತ್ತಿದ್ರೆ ಅಲ್ಲಿ ಟೀಚರ್ ಏನು ಮಾಡ್ತಾರೆ ಒಬ್ಬೊಬ್ಬರನ್ನ ಕೇಳ್ತಾರೆ ಹೌದಾ ಎಲ್ಲರೂ ಹೇಳುವ ಎಲ್ಲರೂ ಬಾಯ್ಬಿಟ್ಟು ಹೇಳಬೇಕಾದ್ರೆ ಕೆಲವೊಬ್ಬರು ಗೊತ್ತಿರೋದಿಲ್ಲ ಆ ಉತ್ತರ ಗೊತ್ತಿರೋದಿಲ್ಲ ಅವಾಗ ಗೊತ್ತಾಗ್ಬಿಡ್ತೈತಿ ಅದಕ್ಕಾಗಿ ಟೀಚರ್ ಏನು ಮಾಡ್ತಾರಪ್ಪ ಒಬ್ಬೊಬ್ಬರನ್ನ ಕೇಳ್ಕೊತ ಬಂದ್ರೆ ಯಾರಿಗೆ ಆ ವಿಷಯ ಉತ್ತರ ಗೊತ್ತಾಯ್ತಿ ಅನ್ನೋದನ್ನ ಅವ್ರಿಗೆ ಗೊತ್ತಾಗ್ತೈತಿ ಎಲ್ಲರೂ ನಾನು ಹೇಳ್ತೀನಿ ಗದ್ದ ಮಾಡಿದಾಗ ಏನಾಗೋದಿಲ್ಲ ಅರ್ಥ ಆಗೋದಿಲ್ಲ ಎಲ್ಲರೂ ಕೂಡ ಹೇಳುವಾಗ ಗೊತ್ತಾಗ ಒಬ್ಬೊಬ್ಬರು ಹೇಳಿದ್ರೆ ಉತ್ತರ ಏನಾಗ್ತಪ್ಪ ಎಲ್ಲರೂ ಕೇಳಿಸ್ತೈತಿ ಅಂತ ಸರಿಯಾಗಿ ಅರ್ಥ ಆಗ್ತೈತಿ ಹೌದಾ ಈಗ ನಾವು ಹಿಂದಿನ ಅವಧಿ ಏನು ಮಾಡಿದ್ರು ಸುರಕ್ಷತೆ ಅಂದರೆ ಏನು ಸುರಕ್ಷತೆ ಅಂದರೆ ಏನಪ್ಪ ನಮ್ಮನ್ನ ಮತ್ತು ಇತರರನ್ನ ಅಪಾಯವಾಗದಂತೆ ಕಾಪಾಡಿಕೊಳ್ಳುವುದೇ ಸುರಕ್ಷತೆ ಅಂತ ಹೇಳಿದ್ರು ಹೌದಾ ಏನಿದ್ರು ನಮ್ಮನ್ನು ಮತ್ತು ಇತರರನ್ನ ಅಪಾಯವಾಗದಂತೆ ಕಾಪಾಡಿಕೊಳ್ಳುವುದೇ ಸುರಕ್ಷತೆ ಈಗ ಸುರಕ್ಷತೆ ಅಂತಂದ್ರೆ ಯಾವ ವಸ್ತುಗಳನ್ನು ನಾವು ದೂರ ಇರಬೇಕು ನಮ್ಮನ್ನು ನಾವು ಕಾಪಾಡ್ಕೋಬೇಕು ಹಾಂ ನಮಗೆ ಯಾವ ಅಪಾಯ ಮಾಡ್ತಾವಲ್ಲ ಆ ವಸ್ತುಗಳನ್ನು ನಾವೇನು ಮಾಡಬೇಕು ದೂರ ಇರಬೇಕು ಅಪಾಯಕಾರಿ ವಸ್ತುಗಳಿಂದ ನಾವೇನು ಮಾಡಬೇಕು ದೂರ ಇಡಬೇಕು ಈಗ ಅಪಾಯಕಾರಿ ವಸ್ತುಗಳು ಯಾವಪ್ಪ ಮನೆಯೊಳಗೆ ಸಾಕಷ್ಟು ಅಪಾಯಕಾರಿ ವಸ್ತುಗಳು ಇರ್ತಾವೆ ಹೌದಾ ಮಕ್ಕಳು ಸಣ್ಣ ಮಕ್ಕಳಿಗೆ ಗೊತ್ತಿರೋದಿಲ್ಲ ಅದಕ್ಕಾಗಿ ದೊಡ್ಡವ್ರು ಏನು ಮಾಡಬೇಕು ನೀವು ಸ್ವಲ್ಪ ದೊಡ್ಡವರಿರ್ತೀರಿ ಹೌದಾ ನೀವು ತಿಳ್ಕೊಬೇಕು ಯಾವ ವಸ್ತುಗಳು ನಮಗೆ ಅಪಾಯ ಉಂಟು ಮಾಡ್ತಾವೆ ಅನ್ನೋದನ್ನು ನೀವು ತಿಳ್ಕೊಬೇಕು ಅದಕ್ಕಾಗಿ ಅಪಾಯಕಾರಿ ವಸ್ತುಗಳು ನೋಡಪ್ಪ ಯಾವ್ಯಾವ ಅದಾವೋ ಅದನ್ನು ನಿಮ್ಗೆ ಹೇಳಿ ಅಪಾಯಕಾರಿ ವಸ್ತುಗಳು ಬೆಂಕಿ ನೋಡ್ರಿ ಮನೆಯೊಳಗೆ ಕೆಲವು ಮನೆಯೊಳಗೆ ಗ್ಯಾಸ್ ಇರೋದಿಲ್ಲ ಒಲೆ ಹುಡಿ ಏನು ಮಾಡ್ತಾರಪ್ಪ ಅಡುಗೆ ಮಾಡ್ತಿರ್ತಾರೆ ಹೌದಾ ಆಗ ಸಣ್ಣ ಮಕ್ಕಳು ಆಟ ಆಡ್ಕೊಂಡು ಬಂದಿರ್ತಾವೆ ಆಮೇಲೆ ಕಟ್ಟಿಗೆ ಮಾಡಿ ಏನು ಮಾಡ್ತಾರಪ್ಪ ಅಲ್ಲಿ ಗುರಿ ಹತ್ತಿರ್ತೈತಿ ಹಾಂ ಏನೋ ಇಟ್ಟಿರ್ತಾರೆ ಆಗ ಏನು ಮಾಡಬೇಕು ನೀವು ಅದನ್ನು ಆ ಮಕ್ಕಳು ಹಿಡಿದಂಗೆ ನೋಡ್ಕೋಬೇಕು ಏನು ಮಾಡಬೇಕು ಆ ಮಕ್ಕಳ ಹಿಡಿದಂಗೆ ನೋಡ್ಕೋಬೇಕು ಏನು ಮಾಡಬಾರ್ದು ಆ ಬೆಂಕಿ ನೋಡಿ ಆಟ ಆಡಬಾರ್ದು ಹೌದಾ ಬೆಂಕಿನೂ ಕೂಡ ಏನಪ್ಪ ಅಪಾಯಕಾರಿ ವಸ್ತು ಬೆಂಕಿ ಮೈ ಮೇಲೆ ಬಿತ್ತಂದ್ರೆ ಏನಂತೈತಿ ಕೈ ಸುಡ್ತೈತೆ ಹೌದಾ ಅದಕ್ಕಾಗಿ ಬೆಂಕಿಯಿಂದ ದೂರ ಇರಬೇಕು ಬೆಂಕಿ ಒಂದೇನಪ್ಪ ಬೆಂಕಿ ಆಮೇಲೆ ಪಟಾಕ್ಷಿ ಈಗ ಹಬ್ಬದೊಳಗೆ ನಾವು ಏನು ಮಾಡ್ತೀವಿ ಈಗ ಗಣಪತಿ ಹಬ್ಬ ಬರ್ತೈತಿ ದೀಪಾವಳಿ ಹಬ್ಬ ಬರ್ತೈತಿ ಹೌದಾ ಅವಾಗ ಪಟಾಕ್ಷಿನೂ ಏನಪ್ಪ ಇದೆ ನಮ್ಮ ಕೈಗೆ ನಮ್ಗೆ ಅಪಾಯವನ್ನು ಉಂಟು ಮಾಡ್ತೈತಿ ಹಾಂ ಕಿವಿ ನೋಡಿ ಜೋರಾಗಿ ಪಟಾಕಿ ಸದ್ದು ಕೇಳೋದ್ರಿಂದ ಕಿವಿ ಒಳಗಿನ ಪರದೆಗಳು ಏನಪ್ಪ ಹರಿತಾವೆ ಆ ಜೋರಾದ ಶಬ್ದದಿಂದ ನಮ್ಮ ಕಿವಿ ಒಳಗಿನ ಪರದೆಗಳು ಏನಪ್ಪ ಹರಿತಾವೆ ಅದಕ್ಕಾಗಿ ನಾವೇನು ಮಾಡಬಾರ್ದು ಪಟಾಕಿಯನ್ನು ಕೈಯಲ್ಲಿ ಹಿಡಿದು ಹಾರಿಸೋದಾಗಲಿ ಅಥವಾ ಜೋರಾದಂಥ ಅಟಂಬಾಂಬ್ ಅಂತಿರಲ್ಲ ಅಂತ ಪಟಾಕಿಗಳನ್ನ ಹಾರಿಸೋದಾಗಲಿ ಮಾಡಬಾರ್ದು ಅದರಿಂದ ನಮ್ಮ ಪರಿಸರ ಏನಪ್ಪ ಏನಾಗ್ತೈತಿ ಆ ಹವೆಯಿಂದ ಆ ವಾಸನೆಯಿಂದ ಏನಾಗ್ತೈತಿ ಕಲುಷಿತಗೊಳ್ತೈತಿ ಅದಕ್ಕಾಗಿ ಏನಪ್ಪ ಪಟಾಕಿ ಇದು ಅಪಾಯಕಾರಿನ ವಸ್ತು ಹೌದಾ ಆಮೇಲೆ ಬ್ಲೇಡ್ ನೋಡಿ ಚೂಪಾದ ವಸ್ತು ಅದಿಲ್ಲ ಬ್ಲೇಡ್ ಏನಪ್ಪ ಅದು
ಅಧಿಕವಾದ ವಸ್ತು ಅದರಿಂದ ನಮಗೆ ಗಾಯ ಆಗಬಹುದು ಅದಕ್ಕಾಗಿ ನಾವು ಏನು ಮಾಡಬೇಕು ಆ ಬ್ಲೇಡಿಂಗ್ ಅನ್ನು ದೂರ ಇರಬೇಕು ಆಮೇಲೆ ಕಾಲಿನ ವಸ್ತುಗಳು ನೋಡಿ ರೋಡ್ ಒಳಗೆ ಬರ್ತಿರುತ್ತೆ ಹೌದಾ ರೋಡ್ ಒಳಗೆ ಬರುವಾಗ ಕಾಲ್ ಆಕ್ಸಿಡೆಂಟ್ ಆಗುತ್ತೆಪ್ಪ ಆಮೇಲೆ ಇದರದ್ದು ಗಾಡಿ ಗ್ಲಾಸಿನ ಚೂರು ಒಳಗೆ ಕಾಲ ಬಿದ್ದಿರ್ತಾರ ಅಥವಾ ಯಾರೋ ಹೊಡೆದಿರ್ತಾರ ಏನೋ ಬಿದ್ದಿರ್ತಾವ ಆ ಟೈಮ್ನಾಗ ನಾವು ನೋಡ್ಲಾರ ನಡುವ ಬರಿಗಾಲೆಲ್ಲ ಹೋಗುವಾಗ ಏನಾಗ್ತಿಪ್ಪ ನಮ್ಮ ಕಾಲಿಗೆ ಚುಚ್ತಾವ ಅದರಿಂದ ನಮ್ಮ ಕಾಲಿನಂತ ಗಾಯ ಆಗ್ತೈತಿ ಅದಕ್ಕಾಗಿ ಕಾಲಿನ ಚೂರುಗಳು ಏನಪ್ಪ ಇವು ಏನಪ್ಪ ಅಪಾಯಕಾರಿ ವಸ್ತು ಗಾಜಿನ ಚೂರುಗಳು ಆಮೇಲೆ ಮತ್ತ್ಯಾವುದು ಬೆಂಕಿ ಪಟಾಕಿ ಬ್ಲೇಡ ಗಾಜಿನ ಚೂರುಗಳು ಆಮೇಲೆ ಮತ್ತ್ಯಾವುದು ವಿದ್ಯುತ್ ಯಾವುದು ಇಸ್ತ್ರಿ ಪೆಟ್ಟಿಗೆ ನೋಡಿ ಇಸ್ತ್ರಿ ಪೆಟ್ಟಿಗೆ ಇಸ್ತ್ರಿ ಮಾಡ್ಕೊತೀನಿ ಅದು ಏನಪ್ಪ ಅಪಾಯಕಾರಿ ವಸ್ತು ಆಮೇಲೆ ಭಾರವಾದಂತ ಕಬ್ಬಿನ ವಸ್ತುಗಳು ಈಗ ಕೊಡ್ಲಿ ಕುಡುಗೋಲ ಇಂಥವಾದ ವಸ್ತುಗಳು ಮನೆಯಾಗ ಇರ್ತಾವ ಹೌದೇನೆ ಮನೆ ಮುಂದೆ ಗಿಡ ಬೆಳೆದ್ರೆ ದೊಡ್ಡ ದೊಡ್ಡ ಇದು ಮಾಡ್ಬೇ ಇದು ಗಿಡಗಳನ್ನ ಕಡಿಬೇಕಾದ್ರೆ ಏನ್ ಮಾಡ್ತಾರ ಆ ಕುಡುಗೋಲಿ ಅಥವಾ ಕೊಡ್ಲಿ ಏನ್ ಮಾಡ್ತಾರ ಕಡಿತಾರ ಹೌದಾ ಆವಾಗ ಅವ್ನ ಎತ್ತೋದಾಗ್ಲಿ ಇದು ಮಾಡೋದಾಗ್ಲಿ ಮಾಡಿದ್ರೆ ಏನಾಗ್ತೈತಿ ಅವು ಭಾರ ಕಡಲಾರ್ದ ಕಾಲ್ ಮಾಡಿ ಬಿದ್ದಂದ್ರೆ ಏನಾಗ್ತೈತಿ ಕಾಲ ಎಲ್ಲ ಕಾಲ್ ಜರ್ತೈತಿ ಅದಕ್ಕಾಗಿ ಅಂತ ವಸ್ತುಗಳನ್ನ ನಾವೇನ್ ಮಾಡ್ಬಾರ್ದು ಉಪಯೋಗ ಮಾಡ್ದು ಹಿಡಿಬಾರ್ದು ಭಾರವಾದಂತ ಕಬ್ಬಿನ ವಸ್ತುಗಳು ಭಾರವಾದ ಕಬ್ಬಿನ ವಸ್ತುಗಳು ಭಾರವಾದ ಕಬ್ಬಿನ ವಸ್ತುಗಳು ಬೆಂಕಿ ಪಟಾಕಿ ಬೇಡ ಗಾಜಿನ ಚೂರುಗಳು ಇಸ್ತ್ರಿ ಪೆಟ್ಟಿಗೆ ಭಾರವಾದ ಕಬ್ಬಿನ ವಸ್ತುಗಳು ಚೂಪಾದ ವಸ್ತುಗಳು ನೋಡಿ ಟಿನ್ ಅಂತ ಹೇಳಿ ನೀವು ಟಿನ್ನ ಆಮೇಲೆ ಡಬ್ಬನ ಸೂಜಿ ಇವೆಲ್ಲ ಏನಪ್ಪ ಅಪಾಯಕಾರಿ ವಸ್ತುಗಳು ಕಿವಿಯೊಳಗೆ ಹಾಕೋದಿರ್ತೇವೆ ಅದಿಲ್ಲ ಚೂಪಾದ ವಸ್ತುಗಳು ಅಂತವಾದಂತ ವಸ್ತುಗಳು ಚೂಪಾದ ವಸ್ತುಗಳು ನೋಡ್ರಿ ಇವು ಅಪಾಯಕಾರಿ ವಸ್ತುಗಳು ಇವುಗಳನ್ನ ನಾವೇನ್ ಮಾಡ್ಬೇಕಪ್ಪ ದೂರ ಇರಬೇಕು ನಮಗ ಅಪಾಯ ಆಗುವಂತ ವಸ್ತುಗಳಿಂದ ನಾವ್ ಏನ್ಬೇಕು ದೂರ ಇರಬೇಕು ಆಮೇಲೆ ಶಿಸ್ತು ಶಿಸ್ತು ಅಂತಂದ್ರೆಪ್ಪ ನಾವು ಯಾವುದೇ ಎಲ್ಲೇ ಹೋದ್ರು ಏನ್ ಮಾಡ್ಬೇಕು ನಮ್ಮ ಕೆಲಸ ಆಗುತ್ತಂತ ನಮ್ಮ ಸರ್ತಿ ಪ್ರಕಾರ ಸರ್ತಿ ಕಾಲಲ್ಲಿ ನಿಂತು ಏನ್ ಮಾಡ್ಬೇಕು ನಾವು ನಮ್ಮ ಕೆಲಸವನ್ನ ಮಾಡ್ಕೋಬೇಕು ಇಲ್ಲಿ ನೋಡಿ ಇಲ್ಲಿ ಬಸ್ ಐತಿ ಹೌದಾ ಬಸ್ ಮೇಲೆ ಬಹಳ ಜನ ಏನ್ ಮಾಡ್ಯಪ್ಪ ಗುಂಪುಗೂಡಿ ಬಸ್ ಹತ್ತಕೊಂಡಾರ ಹೌದಾ ಆಮೇಲೆ ಇಲ್ಲಿ ಏನ್ ಮಾಡ್ಯಪ್ಪ ಲೈನ್ ಮಾಡ್ಕೊಂಡು ಹೊಂಟಾರ ಹೌದಾ ಇಲ್ಲಿ ಲೈನ್ ಮಾಡ್ಕೊಂತಾರ ಇಲ್ಲಿ ಏನ್ ಮಾಡ್ತಾರ ಗುಂಪುಗೂಡಿ ಎಲ್ಲರೂ ಒಮ್ಮೆ ಒಟ್ಟಿಗೆ ಆ ಬಸ್ಸಿನ ಭಾಗಕ್ಕೆ ಹೋಗಿ ನಿಂತಾರ ಅಂದ್ರೆ ಯಾವುದು ಇದು ಕರೆಕ್ಟಾ ಸಾಲಾಗಿ ಹೋಗೋದು ಕರೆಕ್ಟು ಅಥವಾ ಗುಂಪುಗೂಡಿ ಹೋಗಿ ಬಸ್ನಲ್ಲಿ ಹತ್ತೋದು ಸರಿಯೋ ಯಾವ ಸರಿಪ್ಪ ಇಲ್ಲೇ ಸಾಲಾಗಿ ಹೊಂಟಾರಲ್ಲ ಅದು ಸರಿ ಹೌದಾ ಇಲ್ಲಿ ನೋಡಿ ಬ್ಯಾಂಕ್ನಾಗ ಕೌಂಟರ್ ಹತ್ರ ಒಬ್ಬ ಏನ್ ಮಾಡಪ್ಪ ಮೂರ್ ನಾಲ್ಕು ಜನ ನಿಂತಾರ ಆಮೇಲೆ ಇಲ್ಲಿ ಏನ್ ಮಾಡ್ಯಾರು ಸರತಿ ಸಾಲವನ್ನು ನಿಂತಾರ ಹೌದಾ ಸರತಿ ಸಾಲವನ್ನು ನಿಂತಾಗ ಕೆಲಸ ಬೇಗ ಬೇಗ ಆಗ್ತೈತೆ ಹೌದಾ ಇಲ್ಲಿ ನಾಲ್ಕು ಒಟ್ಟ ನಾಲ್ಕು ಮಂದಿ ಹೋಗಿ ಕೌಂಟರ್ ಒಳಗೆ ಕೈ ಹಾಕಿದ್ರೆ ಯಾರಿಂದ ಕೆಲಸ ಮಾಡ್ಬೇಕು ಆ ಬ್ಯಾಂಕ್ ನಲ್ಲಿ ಇರುವಂತ ವ್ಯಕ್ತಿ ಹೌದಾ ಅದಕ್ಕಾಗಿ ನಾವು ಏನ್ ಮಾಡ್ಬೇಕು ಇಲ್ಲೇ ಸರತಿ ಸಾಲಿನ ಮೂಲಕವಾಗಿ ನಾವೇನ್ ಮಾಡ್ಬೇಕು ನಮ್ಮ ಕೆಲಸಗಳನ್ನ ನಾವು ಮಾಡಿಕೊಳ್ಬೇಕು ಇಲ್ಲಿ ನೋಡಿ ಕ್ಲಾಸ್ ನೋಡೋದು ಟೀಚರ್ ಟೇಬಲ್ ಮುಂದೆ ಟೇಬಲ್ ಹತ್ರ ಕೂತಾರ ಅಲ್ಲಿ ಮಕ್ಕಳೆಲ್ಲ ಗುಂಪು ಕೂಡ ಕೂತಾರ ಹೌದಾ ಇಲ್ಲಿ ಏನ್ ಮಾಡ್ಯಾರಪ್ಪ ಲೈನ್ ಒಳಗ ನಿಂತಾರ ಅವಾಗ ಲೈನ್ ಒಳಗೆ ನಿಂತವಾಗೆ ನಿಂತವಾಗ ಬಡ ಬಡ ಕೆಲಸ ಆಗ್ತೈತೆ ಅಂದ್ರೆ ಬಡ ಬಡ ಜಲ್ದಿ ಜಲ್ದಿ ಪೇಪರ್ ಬುಕ್ಗಳನ್ನ ಚೆಕ್ ಮಾಡಕ್ ಸಾಧ್ಯ ಆಗ್ತೈತಿ ಹೌದಾ ಇಲ್ಲಿ ಗುಂಪು ಒಟ್ಟಿಗೆ ನಿಂತವಾಗ ಆಗೋದಿಲ್ಲ ಯಾಕಂದ್ರೆ ಅಲ್ಲಿ ಇದನ್ನ ಹಾಕ್ಕೊಂಡ್ ಮಾಡ್ತೈತಿ ಜಗಳ ಹಾಕ್ಕೊಂಡ್ ಮಾಡ್ತೈತಿ ನಂದು ಮಾಡ್ಲಿ ನಂದು ಮಾಡ್ಲಿ ಅಂತೇಳಿ ಹೌದಾ ಇಲ್ಲಿ ನೋಡಿ ನಲ್ಲಿ ನೀರಿಗೆ ಸಾರ್ವಜನಿಕ ನಲ್ಲಿ ಇರ್ತೈತಿಪ್ಪ ಹೌದಾ ಆ ನಳ ಬಂದಾಗ ನೀರು ಬಂದಾಗ ಆ ನಲ್ಲಿಗೆ ಗುಂಪು ಕೂಡಿ ನಿಂತಾಗ ಅಲ್ಲಿ ಏನಾಗ್ತೈತಿ ಜಗಳ ಹಾಕ್ ಸ್ಟಾರ್ಟ್ ಮಾಡ್ತೈತಿ ನಾನ್ ಫಸ್ಟ್ ತುಂಬ
ತುಂಬಕೋತೀನಿ ನಾನು ಫಸ್ಟ್ ತುಂಬಕೋತೀನಿ ಅಂತ ಆ ಜನಗಳಲ್ಲಿ ಜಗಳ ಆಗ್ತಾ ಬರ್ತತಿ ಇಲ್ಲಿ ಏನಾಗ್ತತಿ ಲೈನ್ ಹಚ್ಚಿ ನಿಂತಾರ ಹೌದಾ ಲೈನ್ ಹಚ್ಚಿ ನಿಂತಾಗ ಪ್ರತಿಯೊಬ್ಬರು ಏನು ಮಾಡ್ತಾರಪ್ಪ ಎಲ್ಲರೂ ಒಂದೊಂದು ಕೊಡ ತುಂಬಿಕೊಂಡು ಹೋಗ್ತಾರೆ ಹೌದಾ ಇಲ್ಲಿ ಏನು ಗೊಂದಲ ಆಗೋದಿಲ್ಲ ಅದಕ್ಕಾಗಿ ಇದು ಸರಿ ಇದು ತಪ್ಪು ಹೌದಾ ನೋಡಿ ಈಗ ಒಂದು ಊರಿನಲ್ಲಿ ಒಂದೊಂದು ಊರೊಳಗೆ ರಸ್ತೆ ರೋಡ್ ಇರ್ತಾವ ಹೌದಾ ರೋಡ್ ಇರ್ತಾವ ರೋಡ್ ಯಾಕೆ ಇರ್ತಾವ ರೋಡ ನಾವು ಅಡ್ಡಾಡ್ಲಿಕ್ಕೆ ಇರ್ತಾವ ಹೌದಾ ರೋಡ್ ಬದಿಗೆ ಏನಿರ್ತಾವ ರೋಡ್ ಬದಿಗೆ ಏನಿರ್ತಾವ ಕಂಬ ಇರ್ತದೆ ಹೌದಾ ಇಲ್ಲೇ ದೀಪ ಇರ್ತದೆ ಹೌದಾ ಇಲ್ಲೇ ಏನಿರ್ತೈತಿ ದೀಪ ಇರ್ತದೆ ರೋಡ್ ಬದಿಗೆ ದೀಪ ಇರ್ತದೆ ಹಾ ಆಮೇಲೆ ಮತ್ತೇನಿರ್ತೈತಿ ಊರೊಳಗೆ ಊರೊಳಗೆ ಮತ್ತೇನಿರ್ತೈತಿ ಶಾಲೆ ಹೌದಾ ಶಾಲೆ ಹೌದಾ ಶಾಲೆ ಆಮೇಲೆ ಮತ್ತೇನಿರ್ತೈತಿ ಆಸ್ಪತ್ರೆ ಹೋಗ್ತಾವ ಏನಂತಾವ ಆಸ್ಪತ್ರೆ ಹೋಗ್ತಾವ ಇಲ್ಲಿ ಆಸ್ಪತ್ರೆ ಹೋಗ್ತಾವ ಹೌದಾ ನೋಡಿ ಆಮೇಲೆ ಮತ್ತ ಊರೊಳಗೆ ಏನಪ್ಪ ಬಸ್ ನಿಲ್ದಾಣ ಇರ್ತೈತಿ ಬಸ್ ನಿಲ್ದಾಣ ಬಸ್ ನಿಲ್ದಾಣ ಇರ್ತೈತಿ ಆಸ್ಪತ್ರೆ ಇರ್ತೈತಿ ಮತ್ತ ಶಾಲೆ ಹೋಗ್ತಾವ ಆಮೇಲೆ ರೋಡ್ ಹೋಗ್ತಾವ ರೋಡ್ಗೆ ಏನಪ್ಪ ಇಲ್ಲಿ ವಿದ್ಯುತ್ ಕಂಬ ಇರ್ತಾವ ಹೌದಾ ವಿದ್ಯುತ್ ಕಂಬ ಯಾಕೆ ಇರಬೇಕು ನೋಡ್ರಿ ರಾತ್ರಿ ಒಂದು ಹಗಲು ಹತ್ರ ನಾವು ಹೆಂಗೆ ಬೇಕು ನಾವು ನೋಡ್ಕೊಂಡು ನಡೆದಾಡ್ತೇವೆ ಹಾ ರಾತ್ರಿ ಹೊತ್ತು ಕತ್ಲಿ ಇರ್ತೇವೆ ಆ ಕತ್ಲಿ ಇದ್ದಾಗ ಏನು ಮಾಡ್ತೀವಿ ನಾವು ನಡೀತಿದ್ದೇವ ಅಲ್ಲಿ ಕತ್ಲಿ ಇದ್ದಾಗ ಅಲ್ಲಿ ತಗ್ಗ ಗಿನ್ನಿ ಕಾಣೋದಿಲ್ಲ ಗಟ್ರಿ ಯಾವ್ದೈತಿ ರಸ್ತೆ ಯಾವ್ದೈತಿ ಗೊತ್ತಾಗೋದಿಲ್ಲ ಹಾ ಪಾಪ ಅದಕ್ಕೆ ಆಗ ಏನು ಮಾಡ್ತೀವಿ ಗಟ್ರನ್ಯಾಗ ಹೋಗ್ಬಿಡ್ಬೋದು ರಸ್ತೆ ಗೊತ್ತಾಗಲಿಲ್ಲ ಗಟ್ರನ್ಯಾಗ ಹೋಗ್ಬಿಡ್ತೀವಿ ಹೌದಾ ಆಮೇಲೆ ತಗ್ಗದಿನಿ ಅಂತಂದ್ರೆ ತಗ್ಗದಿನಿ ಇದ್ದ ತಗ್ಗದಿನಿ ಇದ್ದಾಗ ತಗ್ಗಿನ ಕಾಲು ಹಾಕಿ ಬೀಳ್ಬೋದು ಅದಕ್ಕಾಗಿ ರಸ್ತೆ ದೀಪ ಬಿಡಿ ದೀಪಗಳು ಯಾಕೆ ಇರ್ತಾವ ರಾತ್ರಿ ಹೊತ್ತು ಸರಾಗವಾಗಿ ನಾವು ಅಡ್ಡಾಡ್ಲಿಕ್ಕೆ ಓಡಾಡ್ಲಿಕ್ಕೆ ರಸ್ತೆ ದೀಪಗಳು ದೀಪಗಳು ಇರ್ತಾವ ಆಮೇಲೆ ಶಾಲೆ ಯಾಕೆ ಇರ್ತಪ್ಪ ಶಾಲೆ ಶಾಲೆ ನಮ್ಗೆ ಯಾಕೆ ಬೇಕು ಶಾಲೆ ನಮ್ಗೆ ಯಾಕೆ ಬೇಕು ಶಾಲೆ ನಮ್ಗೆ ಶಾಲೆ ಏನು ಕೊಡ್ತೈತಪ್ಪ ನಮ್ಗೆ ವಿದ್ಯೆ ಕೊಡ್ತೈತಿ ಹೌದಾ ವಿದ್ಯೆಯಿಂದ ನಾವು ಏನಾಗ್ತೀವಿ ಜ್ಞಾನಿಗಳು ಆಗ್ತೀವಿ ಅಕ್ಷರಸ್ಥರಾಗ್ತೀವಿ ಹೌದಾ ನೋಡ್ರಿ ಒಂದು ವಾಕ್ಯ ಐತಿ ವಿದ್ಯೆ ಇಲ್ಲದವ ಹದ್ದಿಗಿಂತ ಕಡೆ ನೋಡ್ರಿ ಯಾರಿಗೆ ವಿದ್ಯೆ ಇರೋದಿಲ್ಲ ಅವ್ರನ್ನ ಏನು ಮಾಡ್ತಾರಪ್ಪ ಅವ್ರಿಗೆ ಕಿಮ್ಮತ್ ಕೊಡೋದು ಗೌರವ ಕೊಡೋಂಗಿಲ್ಲ ಕಿಮ್ಮತ್ ಕೊಡೋದ್ರೆ ಏ ಅವೇನು ಶಾಣೆ ಓದು ಅವ್ನು ಓದಾಕ ಬರೋಂಗಿಲ್ಲ ಬರಾಕ ಬರೋಂಗಿಲ್ಲ ಅಂತೇಳಿ ಅವ್ನು ಏನು ಮಾಡ್ತಾರಪ್ಪ ಯಾರು ಗೌರವ ಕೊಡೋಂಗಿಲ್ಲ ಅದಕ್ಕಾಗಿ ವಿದ್ಯೆ ನಮ್ಮ ಬಾಳಿ ಮೊದಲು ಮುಖ್ಯವಾದದ್ದು ಶಿಕ್ಷಣ ಸಿಕ್ಕರೆ ನಾವು ಶಾಣೆ ಆಗ್ತೀವಿ ಇಲ್ಲಾರ ಶಾಣೆ ಆಗೋದಿಲ್ಲ ಅದಕ್ಕಾಗಿ ವಿದ್ಯೆ ಏನು ಬೇಕು ನಮ್ಗೆ ಎಲ್ಲರಿಗೂ ವಿದ್ಯೆ ಬೇಕು ವಿದ್ಯೆ ಬೇಕಾದ್ರೆ ನಮ್ಗೆ ಏನು ಬೇಕಪ್ಪ ಶಾಲೆ ಬೇಕು ಹೌದಾ ಆಮೇಲೆ ಆಸ್ಪತ್ರೆ ಆಸ್ಪತ್ರೆ ಆಗ್ಬೇಕಪ್ಪ ನಾವು ಆರಾಮಿಲ್ಲಾಗ ಏನು ಮಾಡ್ತೀವಿ ಆಸ್ಪತ್ರೆ ಹೋಗ್ತೀವಿ ಅಲ್ಲಿ ವೈದ್ಯರು ಇರ್ತಾರೆ ವೈದ್ಯರು ಏನು ಮಾಡ್ತಾರಪ್ಪ ನಮ್ಗೆ ಆರಾಮಿಲ್ಲದ ಚೆಕ್ ಮಾಡ್ತಾರೆ ನಮ್ಮ ದೇಹವನ್ನು ಚೆಕ್ ಮಾಡ್ತಾರೆ ತಪಾಸಣೆ ಮಾಡ್ತಾರೆ ಏನು ಆರಾಮ ನಮಗೇನು ಆಗಿರ್ತಿಲ್ಲ ಅದನ್ನು ರೋಗವನ್ನು ಕಂಡುಹಿಡ್ದು ನಮ್ಗೆ ಔಷಧಿನೇ ಕೊಡ್ತಾರೆ ಹೌದಾ ನಮ್ಮ ರೋಗವನ್ನು ವಾಸಿ ಮಾಡ್ತಾರೆ ಅದಕ್ಕಾಗಿ ಆಸ್ಪತ್ರೆಗಳು ಬೇಕು ಹೌದಾ ಇಲ್ಲೇ ಆಮೇಲೆ ಬಸ್ ನಿಲ್ದಾಣ ಯಾಕೆ ಬೇಕಾ ಒಂದೂರಿಂದ ಮತ್ತೊಂದು ಊರಿಗೆ ಹೋಗೋಕ ನಮ್ಗೆ ಬಸ್ ನಿಲ್ದಾಣ ಬೇಕು ನಾವು ಬಸ್ಗಳು ಎಲ್ಲಿ ಬರ್ತಾವೋ ಬಸ್ ಸ್ಟ್ಯಾಂಡ್ಗೆ ಬರ್ತಾವೋ ಇಲ್ಲಿ ನಮ್ಮ ಮನೆಗೆ ಬರ್ತಾವೋ ಇಲ್ಲ ಒಂದು ಜಾಗ ಮಾಡಿರ್ತಾರಪ್ಪ ನಾವೆಲ್ಲ ಏನು ಮಾಡ್ತೀವಿ ಆ ಸ್ಥಳಕ್ಕೆ ಹೋಗಿ ಆ ಬಸ್ ನಿಲ್ಲುವಂಥ ಸ್ಥಳಕ್ಕೆ ಹೋಗಿ ಏನು ಮಾಡ್ತೀವಿ ಬಸ್ಸಿಗಾಗಿ ಕಾಯ್ತೀವಿ ಟೈಮಿಂಗ್ ಪ್ರಕಾರ ಬಸ್ಗಳು ಬರ್ತಾವೆ ಆಮೇಲೆ ಆ ಬಸ್ ಬಂದ ತಕ್ಷಣ ನಾವು ಬಸ್ ಹತ್ತಿ ಬೇರೆ ಊರಿಗೆ ಹೋಗ್ತೀವಿ ಹೌದಾ ಬಸ್ ನಿಲ್ದಾಣಗಳು ಬಸ್ ನಾವು ಪ್ರಯಾಣ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗೋದು ಸಲುವಾಗಿ ನಾವು ಏನು ಮಾಡ್ತೀವಿ ಬಸ್ ನಿಲ್ದಾಣವನ್ನು ಉಪಯೋಗ ಮಾಡ್ಕೋತೀವಿ ಹೌದಾ ಈಗ ನೀವೇನು ಮಾಡಬೇಕು ಅಂತಂತಂದ್ರೆ ಮನೆಯಲ್ಲೇ ಈ ಪ್ರಶ್ನೆ ಒಂದೆರಡು ಪ್ರಶ್ನೆ ಕೊಡ್ತೀನಿ ಆ ಪ್ರಶ್ನೆ ಉತ್ತರವಾಗಿ ನೀವು ಬರೀಬೇಕು ಆಮೇಲೆ ಓದಬೇಕು ಹೌದಾ ಇಲ್ಲಿ ಬರ್ತೀನಿ ನೋಡಿ ಈ ಪಾಠ ಮುಂತಾಯಿತು ಈಗ ಏನು ಕೊಡ್ತೀನಿಪ್ಪ ನಿಮ್ಗೆ ಪ್ರಶ್ನೆ ಕೊಡ್ತೀನಿ ಆ ಪ್ರಶ್ನೆ ಉತ್ತರ ಬಂದು ಏನು ಮಾಡಬೇಕು ವಯಸ್ಸಲ್ಲಿ ಬಂದು ಅಭ್ಯಾಸ ಮಾಡಬೇಕು ಪ್ರತಿದಿನ ಈ ಪ್ರಶ್ನೋತ್ತರವನ್ನು ನೀವು ಏನು ಮಾಡಬೇಕು ಓದಬೇಕು ಬರೀಬೇಕು ಹೌದಾ ನೋಡಿ ಮನೆ ಕೆಲಸ ನೋಡಿ ¿No?
ಬರ್ತನೆ ಹಾಕುತ್ರ ಎಲ್ಲರೂ ಏನು ಮಾಡ್ಬೇಕು ಈ ಸಲ ಬರಬೇಕು ಓದ್ಕೊಂಡು ಬರಬೇಕು ಯಾರು ಓದ್ಕೊಂಡು ಬರ್ತೀನಿ ಅವ್ರನ್ನ ತಲೆಯಾಗ ಬಿಡ್ತೀನಿ ಪ್ರಶ್ನೆ ಉತ್ತರ ಪ್ರಶ್ನೆನೂ ಓದ್ಬೇಕು ಉತ್ತರನೂ ಅವ್ರಿಗೆ ಓದ್ಬೇಕು ನೋಡಿ ಸುರಕ್ಷತೆ ಎಂದರೇನು ನಮ್ಮನ್ನು ಹಾಗೂ ಇತರರನ್ನು ಇತರರನ್ನ ಬೇರೆಯವರನ್ನು ಇತರರನ್ನು ಇತರರನ್ನು ಅಪಾಯವಾಗದಂತೆ 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 ನೋಡಿಕೊಳ್ಳುವುದೇ 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 ಸುರಕ್ಷತೆ ಸುರಕ್ಷತೆ ನೋಡಿ ಇನ್ನೇನ್ ಮಾಡ್ಬೇಕು ಪ್ರಶ್ನೆ ಉತ್ತರ ಎರಡು ಏನ್ ಮಾಡ್ಬೇಕು ಮೈಸಲ ಬರ್ದು ಏನ್ ಮಾಡ್ಬೇಕು ಬಾಯಪಾಠ ಮಾಡು ಹೌದಾ ನೋಡಿ ಕೆಲವೊಂದು ಶಬ್ದಗಳು ದೊಡ್ಡದಾವ ಅದಕ್ಕಾಗಿ ಇದನ್ನ ಏನ್ ಮಾಡಕ್ ಕೇಳಿನಿ ಐದೇ ಸಲ ಬರೀ ಕೇಳಿ ಹೌದಾ ಮುಂದಿನ ಅವಧಿಯಲ್ಲಿ ನಾನು ಏನ್ ಮಾಡ್ತೀನಿಪ್ಪ ಪ್ರಶ್ನೆ ಉತ್ತರವನ್ನ ಬರ್ತೇನೆ ಇವತ್ತಿನ ಅವಧಿಯನ್ನು ನಾನು ಇಲ್ಲಿಗೆ ಮುಗಿಸ್ತೇನೆ ಧನ್ಯವಾದಗಳು